ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಒಂಬತ್ತು ಒಂದು ಎರಡ್ ಸಾವಿರದ ನಾಲ್ಕರ ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಳೆದ ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಏನಾದ್ರು ಬೇಕು ಅಂದ್ರೆ ಪೇಮೆಂಟ್ ಮಾಡಿ ಒಂದು ನೀವು ಪಡ್ಕೋಬೋದು ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಮೊದಲನೇ ಪ್ರಶ್ನೆ ಸಂರಕ್ಷಣೆ ಮತ್ತು ಪರಿಸರ ಸಮತೋಲನಕ್ಕೆ ಸಮರ್ಪಣೆಯನ್ನು ಸಂಕೇತಿಸುವ ಹಿಮ ಚಿರತೆಯನ್ನು ತನ್ನ ರಾಷ್ಟ್ರೀಯ ಸಂಕೇತವೆಂದು ಕೆಳಕಂಡ ಯಾವ ದೇಶ ಘೋಷಿಸಿದೆ ಕಿರ್ಗಿಸ್ತಾನ ಫ್ರಾನ್ಸ್ ಮಾಲ್ಡೀವ್ಸ್ ಯುಎಇ ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕಿರ್ಗಿಸ್ತಾನ ಮಧ್ಯ ಏಷ್ಯಾದ ಹೃದಯ ಭಾಗದಲ್ಲಿರುವ ಕಿರ್ಗಿಸ್ತಾನ ದೇಶ ಹಿಮಚಿರತೆಯನ್ನು ತನ್ನ ರಾಷ್ಟ್ರೀಯ ಸಂಕೇತವೆಂದು ಅಧಿಕೃತವಾಗಿ ಘೋಷಿಸಿದೆ ಇದು ಸಂರಕ್ಷಣೆ ಮತ್ತು ಪರಿಸರ ಸಮತೋಲನಕ್ಕೆ ಆಳವಾದ ಬದ್ಧತೆಯನ್ನು ಸೂಚಿಸುತ್ತದೆ ಹಿಮಚರತೆಯನ್ನು ರಾಷ್ಟ್ರೀಯ ಸಂಕೇತವಾಗಿ ಸಕ್ರಿಯವಾಗಿ ಗುರುತಿಸಲು ಮತ್ತು ಅದರ ಜನಸಂಖ್ಯೆ ಹಾಗೂ ಅದು ವಾಸಿಸುವ ಪರಿಸರ ವ್ಯವಸ್ಥೆಯನ್ನ ರಕ್ಷಣೆ ಮಾಡೋದಕ್ಕೆ ತೆಗೆ ತೆಗೆದುಕೊಳ್ಳುವ ನಿರ್ಧಾರವಾಗಿದೆ ಅಂತ ಅಲ್ಲಿ ಅಧ್ಯಕ್ಷರಾದ ರೂಪರಾವ್‌ ಅವರು ಸಚಿವ ಸಂಪುಟಕ್ಕೆ ನಿರ್ದೇಶನ ನೀಡುವ ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡಿದರು ವಿಶ್ವ ಹಿಂದಿ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕನ ವಾರ್ಷಿಕವಾಗಿ ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡುತ್ತಾರೆ ಜನವರಿ ಹತ್ತು ಫೆಬ್ರವರಿ ಹದಿನೈದು ಮಾರ್ಚ್ ಐದು ಏಪ್ರಿಲ್ ಇಪ್ಪತ್ತು ಸರಿಯಾದ ಉತ್ತರ ಜನವರಿ ಹತ್ತು ವಿಶ್ವ ಹಿಂದಿ ಸಮ್ಮೇಳನವನ್ನು ಪ್ರತಿ ವರ್ಷ ಜನವರಿ ಹತ್ತರಂದು ಆಚರಣೆ ಮಾಡ್ತೀವಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಮೊದಲ ವಿಶ್ವ ಹಿಂದಿ ಸಮ್ಮೇಳನ ವಾರ್ಷಿಕೋತ್ಸವವನ್ನು ಪ್ರಾರಂಭ ಮಾಡಲಾಯಿತು ಹಿಂದಿ ಭಾಷೆಯ ಶ್ರೀಮಂತಿಕೆಯನ್ನು ಉತ್ತೇಜಿಸುವುದು ಮತ್ತು ಅದನ್ನು ಇನ್ನಷ್ಟು ಜನಕ್ಕೆ ತಲುಪಿಸುವುದು ಈ ದಿನದ ಪ್ರಮುಖವಾದ ಉದ್ದೇಶ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಹಿಂದಿ ದಿನ ಅಂತ ಕೂಡ ಆಚರಣೆ ಮಾಡ್ತಾರೆ ಸೆಪ್ಟೆಂಬರ್ ಹದಿನಾಲ್ಕರಂದು ಆ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ ವಿಶ್ವ ಹಿಂದಿ ದಿನವನ್ನು ಜನವರಿ ಹತ್ತರಂದು ಆಚರಣೆ ಮಾಡಲಾಗುತ್ತೆ ಇತ್ತೀಚೆಗೆ ಭೌಗೋಳಿಕ ಸೂಚಕ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ನ ಪಡೆದಿರುವ ಲಂಜಿಯಾದ ಸೌರವರ್ಣ ಚಿತ್ರಗಳು ಮತ್ತು ಡೋಂಗಾರಿಯಾದ ಕೋಡ್ ಶಾಲುಗಳು ಭಾರತದ ಕೆಳಕಂಡ ಯಾವ ರಾಜ್ಯಕ್ಕೆ ಸಂಬಂಧಪಡುತ್ತವೆ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಒಡಿಸ್ಸಾ ಒಡಿಶಾದ ರಾಂಜಿಯಾ ಸೌರಚಿತ್ರಗಳು ಮತ್ತು ಡೊಂಗಾರಿಯಾದ ಕೋಟ್ ಶಾಲುಗಳಿಗೆ ಇತ್ತೀಚೆಗೆ ಜೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನು ನೀಡಲಾಗಿದೆ ಇದು ರಾಜ್ಯದಲ್ಲಿ ವಿಶಿಷ್ಟ ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಮಹತ್ವವನ್ನು ಹೊಂದಿರುತ್ತೆ ಜಿ ಐ ಟ್ಯಾಗ್ ಬಗ್ಗೆ ಆಲ್ರೆಡಿ ನಿಮಗೆ ಹಲವಾರು ವಿಡಿಯೋಗಳಲ್ಲಿ ಮಾಹಿತಿ ಕೊಟ್ಟಿದ್ದೀನಿ ಇದು ಒಡಿಶಾ ರಾಜ್ಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅಲ್ಲಿಯ ಮುಖ್ಯಮಂತ್ರಿಗಳು ನವೀನ್ ಪಟ್ನಾಯಕ್ ಮತ್ತು ಅಲ್ಲಿಯ ರಾಜಧಾನಿ ಭುವನೇಶ್ವರ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಜಾರಿಗೆ ತರಲಾಗಿದೆ ತಕ್ಕಂತ ಆಯ್ಕೆಗಳನ್ನು ನೋಡ್ಕೊಂಡ್ರೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳ ರೋಮಾಂಚಕ ಸಮುದಾಯಗಳನ್ನ ಸಬಲೀಕರಣಗೊಳಿಸುವ ಗುರಿಯನ್ನ ಹೊಂದಿರುವ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಯನ್ನ ಕಾರ್ಯಗತಗೊಳಿಸುವ ಮೂಲಕ ಜಮ್ಮು ಕಾಶ್ಮೀರದಲ್ಲಿ ಈ ಒಂದು ಕಾರ್ಯವನ್ನು ಮಾಡುವ ಮೂಲಕ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನ ಸಂರಕ್ಷಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನ ಗುರುತಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಜಾರಿಗೊಳಿಸಿದ ಅಥವಾ ಪ್ರಾರಂಭಿಸಿದ ಮೊದಲ ಕೇಂದ್ರಾಡಳಿತ ಪ್ರದೇಶ ಎಂಬ ಮಹತ್ವದ ಹೆಸರನ್ನ ಜಮ್ಮು ಕಾಶ್ಮೀರ ಪಡ್ಕೊಂಡಿದೆ ಯಾವ ಭಾರತೀಯ ರಾಜ್ಯ ವ್ಯಾಂಚೋ ವುಡನ್ ಕ್ರಾಫ್ಟ್ಗೆ ಇತ್ತೀಚೆಗೆ ಭೌಗೋಳಿಕ ಸೂಚಕ ಟ್ಯಾಗ್ ದೊರೆತಿದೆ ಒಡಿಸ್ಸಾ ಕೇರಳ ಅರುಣಾಚಲ ರಾಜಸ್ಥಾನ ಪ್ರಶ್ನೆಗೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ವಾಂಚೋ ಬುಡಕಟ್ಟುಗಳ ಸಾಂಸ್ಕೃತಿಕ ಅವಿಭಾಜ್ಯ ಅಂಗವಾದ ಅರುಣಾಚಲ ಪ್ರದೇಶದ ವಾಂಚೋ ವುಡನ್ ಕ್ರಾಫ್ಟ್ ಎನ್ನುವ ಪದಾರ್ಥಕ್ಕೆ ಇತ್ತೀಚೆಗೆ ಭೌಗೋಳಿಕ ಸೂಚಕದ ಟ್ಯಾಗ್ ದೊರೆತಿದೆ ಈ ಜನಾಂಗೀಯ ಕಲಾ ಪ್ರಕಾರವನ್ನು ಸಾಂಪ್ರದಾಯಿಕವಾಗಿ ಮನೆಯ ಅಲಂಕಾರ ಮತ್ತು ಉಡುಗೊರೆಗಾಗಿ ಬಳಸಲಾಗುತ್ತೆ ಅರುಣಾಚಲದ ಪ್ರಗಿನ ನಾವು ಮಾತಾಡ್ತಿದ್ದೀವಿ ಮುಖ್ಯಮಂತ್ರಿಗಳು ಪೇಮಕಂಡು ರಾಜಧಾನಿ ಈಟಾನಗರ ಸರ್ಕಾರಿ ಶಾ ಶಾಲೆಗಳಲ್ಲಿ ಸರಿಸುಮಾರು ನಲವತ್ತು ಲಕ್ಷ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನ ನಿರ್ಣಯಿಸುವ ಗುಣೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಉಪಕ್ರಮವು ಭಾರತದ ಯಾವ ರಾಜ್ಯದಲ್ಲಿ ನಡೆಯುತ್ತಿದೆ ಬಿಹಾರ ಕರ್ನಾಟಕ ಅಸ್ಸಾಂ ಗುಜರಾತ್ ಸರಿಯಾದ ಉತ್ತರ ಅಸ್ಸಾಂ ಆಗಿರುತ್ತೆ ಅಸ್ಸಾಂ ಸರ್ಕಾರ ಗುಣೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಐದನೇ ಆವೃತ್ತಿಯನ್ನು ಪ್ರಾರಂಭಿಸಿದೆ ಇದು ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ನಲವತ್ತು ಲಕ್ಷ ವಿದ್ಯಾರ್ಥಿಗಳನ್ನು ಮೌಲ್ಯಮಾಪನ ಮಾಡಲು ರಾಜ್ಯಾದ್ಯಂತ ಪ್ರಾರಂಭ ಮಾಡಿರುವಂಥ ಅತಿದೊಡ್ಡ ಕಾರ್ಯಕ್ರಮ ಇದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೆ ಮತ್ತು ರಾಜ್ಯದಲ್ಲಿ ಕಲಿಕೆಯ ಫಲಿತಾಂಶಗಳನ್ನು ಸುಧಾರಿಸೋದಕ್ಕೆ ಮಾಡಿರ್ತಕ್ಕಂಥ ಒಂದು ಉಪಕ್ರಮವಾಗಿದೆ ಮುಖ್ಯಮಂತ್ರಿಗಳು ಹಿಮಂತ್ ಬಿಸ್ವ ಶರ್ಮಾ ರಾಜಧಾನಿ ದಸ್ಪುರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಡಿಬಿ ಇದರ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕೆಳಕಂಡ ಯಾರು ನೇಮಕಗೊಂಡಿದ್ದಾರೆ ಅಮಿತಾಭ್ ಖಾಂತ್ ವಿಕಾಸ್ ಶೀಲ್ ಅನುಜ್ ಸಿಂಗ್ ನರೀಂದರ್ ಭಾತ್ರಾ ಪ್ರಶ್ನೆಗೆ ಸರಿಯಾದ ಉತ್ತರ ವಿಕಾಸ್ ಶೀಲ್ ಅನುಭವಿ ಅಧಿಕಾರಿಯಾಗಿರುವ ಶ್ರೀ ವಿಕಾಸ್ ಶೀಲ್ ಅವರನ್ನು ಮನಿಲಾದಲ್ಲಿರುವ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಕಾರ್ಯನಿರ್ವಾಹಕ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ ಇದು ಅಂತಾರಾಷ್ಟ್ರೀಯ ಅಭಿವೃದ್ಧಿಗೆ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತೆ ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಡಿಪಿ ಬ್ಯಾಂಕನ್ನ ಅನ್ನ ಹತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ಅರವತ್ತಾರರಂದು ಪ್ರಾರಂಭ ಮಾಡಲಾಗಿತ್ತು ಜಾಗತಿಕ ಪ್ರೇಕ್ಷಕರಿಗೆ ಭಾರತೀಯ ಸರಕುಗಳನ್ನು ಪ್ರದರ್ಶಿಸಲು ಮತ್ತು ಸಂಗ್ರಹಿಸಲು ವಿಶೇಷವಾಗಿ ಮೀಸಲಾದ ವ್ಯಾಪಾರ ವಲಯವಾದ ಭಾರತ್ ಪಾರ್ಕ್ ಅನ್ನು ಭಾರತ ಸರ್ಕಾರ ಎಲ್ಲಿ ಸ್ಥಾಪಿಸಲು ಯೋಜಿಸಿದೆ ಪ್ರಶ್ನೆಗೆ ಸರಿಯಾದ ಉತ್ತರ ಯುಎಇ ಭಾರತ ಸರ್ಕಾರ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ವ್ಯಾಪಾರ ವಲಯವಾದ ಭಾರತ್ ಅನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ ಭಾರತೀಯ ನಿರ್ಮಿತ ವಸ್ತುಗಳನ್ನು ಪ್ರದರ್ಶಿಸುವುದು ಸಂಗ್ರಹಿಸುವುದು ಅಂತಾರಾಷ್ಟ್ರೀಯ ವಹಿವಾಟುಗಳನ್ನು ಮಾಡುವುದು ಮತ್ತು ಉತ್ಪನ್ನಗಳನ್ನು ಜಾಗತಿಕವಾಗಿ ಪ್ರದರ್ಶನ ಮಾಡುವುದು ಭಾರತ ಪಾರ್ಕ್ನ ಸ್ಥಾಪನೆಯ ಪ್ರಮುಖವಾದ ಉದ್ದೇಶ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಕರೆನ್ಸಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ದಿಹಾಮ್ ಅಂತ ಅಲ್ಲಿಯ ರಾಜಧಾನಿ ಅಬುದಬಿ ಇಷ್ಟು ನಿಮಗೆ ಮಾಹಿತಿಗಳು ಗೊತ್ತಿರಬೇಕು ಈ ಎಲ್ಲ ಮಾಹಿತಿಗಳು ನಿಮ್ಗೆ ಯೂಸ್ಫುಲ್ ಅನ್ಸುತ್ತಾರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ ಆ ಪಿ ಡಿ ಎಫ್ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಅಲ್ಲಿಗೆ ಜಾಯ್ನ್ ಆಗಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಪರ್ಚೇಸ್ ಮಾಡಿಕೊಂಡು ನಿಮ್ಮ ಇಮೇಲ್ ಐಡಿ ಅದನ್ನು ಸೆಂಡ್ ಮಾಡ್ಕೋಬೋದು ಸಾಫ್ಟ್ ಕಾಪಿಯನ್ನು ನಿಮಗೆ ಕಳಿಸ್ಕೊಡ್ಲಾಗುತ್ತೆ ಸಿಗೋಣ ಒಂದೊಂದು ವಿಡಿಯೋದಿಂದ ಎಲ್ರಿಗೂ ಧನ್ಯವಾದಗಳು